ನನಗೆ ಮೊದಲೇ ಭಾಳ ತ್ರಾಸಾಯಿತು ಫಸ್ಟ್ ಟೂ ವೀಕ್ಸ್. ಯಾಕಂದರೆ ಈಗ ಬೆನಿಫಿಟ್ಸ್ ಆರ್ ಟ್ರೆಮೆಂಡಸ್. ನನ್ನ ಡಯಾಬಿಟಿಸ್ ಹೊರಟೋಗಿದೆ, ಸ್ಲೀಪ್ ಅಪ್ನಿಯಾ ಹೊರಟೋಗಿದೆ. ಸೊ ನಾವು ಐ ಆಮ್ ಏಬಲ್ ಟು ಎಂಜಾಯ್ ಲೈಫ್, ಓಕೆ, ಬಿ ಮೋರ್ ಆ್ಯಕ್ಟಿವ್. ಸೊ ಇಫ್ ನಾನು ವಿಚಾರತಕ್ಕ ಯಾರಿಗೆ ಒಬಿಸಿಟಿ ಇದೆ, ಯಾರಿಗೆ ಡಯಾಬಿಟಿಸ್ ಇದೆ, ಯಾರಿಗೆ ಸ್ಲೀಪ್ ಅಪ್ನಿಯಾ ಇದೆ, ದೇ ಶುಡ್ ಡೆಫಿನೆಟ್ಲಿ ಕನ್ಸಿಡರ್. ಯಾಕಂದ್ರೆ ನಾನು ಎಲ್ಲ ಟ್ರೈ ಮಾಡಿದೆ, ಎಕ್ಸಸೈಸ್ ಟ್ರೈ ಮಾಡಿದೆ, ಡಯಟಿಂಗ್ ಮಾಡಿದೆ, ಬಟ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ವಿತ್ ಬಿ ಫಿಟ್. ಸೊ ಅದಕ್ಕೆ ನಾನು ವಿಚಾರತಕ್ಕ ಇಟ್ಸ್ ವಿ ಗಾಟ್ ಗುಡ್ ಡಾಕ್ಟರ್ಸ್, ಗುಡ್ ಹಾಸ್ಪಿಟಲ್ಸ್ ಈಗ, ಯುನೋ. ಸೊ ದೇ ಶುಡ್ ಡೆಫಿನೆಟ್ಲಿ ಕನ್ಸಿಡರ್ ದಟ್ ಆಪ್ಷನ್. ಎಲ್ಲ ಡಾಕ್ಟರ್ ಭಾಳ ಚೆನ್ನಾಗಿದ್ದಾರೆ, ನರ್ಸಿಂಗ್ ಸ್ಟಾಫ್ ಚೆನ್ನಾಗಿದ್ದಾರೆ, ಫೆಸಿಲಿಟೀಸ್ ಚೆನ್ನಾಗಿದೆ. ಓಕೆ, ಸೊ ಇಟ್ ಇಟ್ಸ್ ಐ ವಿಶ್ ಇಟ್ ವೆರಿ ವೆಲ್, ವೆರಿ ಗುಡ್. ಇಟ್ಸ್ ಎ ಸ್ಮಾಲ್ ಹಾಸ್ಪಿಟಲ್, ಐ ಹೋಪ್ ದೇ ಕ್ಯಾನ್ ಬಿಗರ್ ಎಕ್ಸ್ಪ್ಯಾಂಡ್ ಮಾಡಿ ದೊಡ್ಡದಾಗಲಿ. ಯಾಕಂದ್ರೆ ಪ್ರೋಟೋಕಾಲ್ಸ್ ಚೆನ್ನಾಗಿದೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ, ನರ್ಸಿಂಗ್ ಸ್ಟಾಫ್ ಚೆನ್ನಾಗಿದೆ. ಸೊ ದಟ್ಸ್ ವಾಟ್ ಎ ಪೇಷಂಟ್ ವಾಂಟ್ಸ್. ಇವತ್ತಿನ ಒಬೆಸಿಟಿ ಬರಲಿಕ್ಕೆ ಕಾರಣ ಸ್ಟ್ರೆಸ್ ಫಾರ್ ಲೈಫ್? ಒಬೆಸಿಟಿ ಗೊತ್ತಿಲ್ಲ ಏನಾಗ್ತದೆ. ಆ್ಯಸ್ ಯು ಏಜ್ ಯುವರ್ ಮೆಟಬಾಲಿಸಮ್ ಸ್ಲೋಸ್ ಡೌನ್, ವೈಲ್ ಯುವರ್ ಆ್ಯಕ್ಟಿವಿಟಿ ಸ್ಲೋಸ್ ಡೌನ್. ಓಕೆ, ಸೊ ಇಟ್ಸ್ ಡೂ ಮೋರ್ ಡೆಸ್ಕ್ ವರ್ಕ್ ದೆನ್ ಫೀಲ್. ವೆನ್ ನೀವು ಸ್ಟೂಡೆಂಟ್ಸ್ ಇದ್ದಿದ್ದಾಗೆ ಕ್ರಿಕೆಟ್ ಆಡ್ತೀರಿ, ರನ್ನಿಂಗ್ ಹೋಗ್ತೀರಿ, ಸ್ವಿಮ್ಮಿಂಗ್ ಮಾಡ್ತೀರಿ, ಡಿಸ್ಕೋಗೆ ಹೋಗ್ತೀರಿ. ಆ್ಯಸ್ ಯು ಗೆಟ್ ಓಲ್ಡರ್ ಸ್ಟಾಪ್ ಗೋಯಿಂಗ್ ಟು ಡಿಸ್ಕೋ, ಓಕೆ, ಡ್ಯಾನ್ಸ್ ಮಾಡೋದಿಲ್ಲ, ಮತ್ತು ಕ್ರಿಕೆಟ್ ಆಡೋದಿಲ್ಲ, ಅದು ಮಾಡಿ ಬಿಕಮ್ಸ್ ಇನ್ನೂ ಸ್ಟಾರ್ಟ್ ಎಕ್ಯುಮ್ಲೇಟಿಂಗ್. ಅದು ಒಂದು ದಿವಸದಲ್ಲಿ ಆಗೋದಿಲ್ಲ, ಅದು ಸರ್ಪ್ರೈಸಿಂಗ್ಲಿ ಬಿಫೋರ್ ಯು ರಿಯಲೈಸ್ ಸ್ಲೋಲಿ ಆಗ್ತಾ ಹೋಗ್ತದೆ. ಆ್ಯಂಡ್ ದೆನ್ ಸಡನ್ಲಿ ಒನ್ ಡೇ ಮೇಕಪ್ ಎನ್ ಸಿ ವಾವ್ ಇಷ್ಟು ದೊಡ್ಡದು ಹೇಗಾಯಿತು ನನ್ನ ಹೊಟ್ಟೆ ಹಾಗೆ. ಮತ್ತು ಆಲ್ಸೋ ಪೀಪಲ್ ಹೂ ಸ್ಮೋಕ್ ಸಿಗರೇಟ್ಸ್, ಒನ್ಸ್ ಯು ಕ್ವಿಟ್ ಸ್ಮೋಕಿಂಗ್ ಯು ಗೇನ್ ವೇಟ್, ಅದೇ ನನಗಾಯಿತು. ಓಕೆ, ನಾನು ಸ್ಮೋಕಿಂಗ್ ಮಾಡ್ತಿದ್ದ, ಐ ಲೆಫ್ಟ್ ಸ್ಮೋಕಿಂಗ್. ಆಫ್ಟರ್ ದ್ಯಾಟ್ ಫುಡ್ ಟೇಸ್ಟ್ ಬೆಟರ್ ಆ್ಯಂಡ್ ದೆನ್ ಯು ಗೇನ್ ಮೋರ್ ವೇಟ್. ಥ್ಯಾಂಕ್ ಯು.